ಹಾಯ್ ಫ್ರೆಂಡ್ಸ್, ಈ ವಾರದ ವಿಷಯ ಯಾವುದೆಂದರೆ ಪಕ್ಷಿಗಳು. ಮೊದಲಿಗೆ ನಾವು ಒಂದು ಬಿಳಿಯ ಹಾಳೆಯಲ್ಲಿ ಮಗುವಿಗೆ ಪಕ್ಷಿಯ ಚಿತ್ರ ಬರೆಯಲು ತಿಳಿಸಬೇಕು. ಮಗುವಿಗೆ ಚಿತ್ರವನ್ನು ಬರೆಯಲು ಬರದೇ ಇದ್ದಲ್ಲಿ ನೀವೇ ಚಿತ್ರವನ್ನು ಬರೆದುಕೊಡಿ. ನಂತರ ಚಿತ್ರಕ್ಕೆ ಗಮ್ಮನ್ನು ಹಚ್ಚಲು ಮಗುವಿಗೆ ತಿಳಿಸಿ. ನಾವು ಮಗುವು ಪಕ್ಷಿಯ ಚಿತ್ರಕ್ಕೆ ಗಮ್ಮನ್ನು ಅಂಟಿಸಲು ಸಹಾಯ ಮಾಡಬೇಕು. ಈ ರೀತಿ ನಿಧಾನವಾಗಿ ಮಗುವು ಗಮ್ಮನ್ನು ಅಂಟಿಸಲು ತಿಳಿಸಿ. ಗಮ್ಮನ್ನು ಅಂಟಿಸಿದ ನಂತರ ಮನೆಯಲ್ಲಿಯೇ ಇರುವ ಅಕ್ಕಿ ಕಾಳುಗಳಿಗೆ ಬಣ್ಣಗಳನ್ನು ಮಿಶ್ರಣ ಮಾಡಿಕೊಳ್ಳಿ. ಮಿಶ್ರಣ ಮಾಡಿಕೊಂಡ ಅಕ್ಕಿ ಕಾಳುಗಳನ್ನು ಪಕ್ಷಿಯ ಚಿತ್ರಕ್ಕೆ ಅಂಟಿಸಲು ಮಗುವಿಗೆ ತಿಳಿಸಿ. ಈ ರೀತಿ ನಿಧಾನವಾಗಿ ಪಕ್ಷಿಯ ಚಿತ್ರಕ್ಕೆ ಅಕ್ಕಿ ಕಾಳುಗಳನ್ನು ಅಂಟಿಸಲು ಮಗುವಿಗೆ ತಿಳಿಸಿ. ಹಳದಿ ಬಣ್ಣದ ಅಕ್ಕಿ ಕಾಳುಗಳನ್ನು ಅಂಟಿಸಿದ ನಂತರ ಈಗ ನಾವು ಕೆಂಪು ಬಣ್ಣದ ಅಕ್ಕಿ ಕಾಳುಗಳನ್ನು ಮಧ್ಯಭಾಗದಲ್ಲಿ ಅಂಟಿಸೋಣ. ಈ ರೀತಿ ಮಗುವಿಗೆ ಅಂಟಿಸಲು ಹೇಳಿ. ಮನೆಯಲ್ಲಿಯೇ ಇರುವ ಅಕ್ಕಿ, ಮರಳು, ರಾಗಿ ಯಾವುದಾದರನ್ನು ಸಹ ಅಂಟಿಸಬಹುದು. ಈ ರೀತಿ ನಾವು ಮಗುವಿಗೆ ನಿಧಾನವಾಗಿ ಪಕ್ಷಿಯ ಚಿತ್ರಕ್ಕೆ ಅಕ್ಕಿಗಳನ್ನು ಅಂಟಿಸಲು ತಿಳಿಸಬೇಕು. ಹಾಗೂ ಮನೆಯಲ್ಲಿಯೇ ಇರುವ ಅರಿಶಿನ ಕುಂಕುಮವನ್ನು ಬೆರೆಸಿ ಅಂಟಿಸಬಹುದು. ಚಿತ್ರಕ್ಕೆ ಸಂಪೂರ್ಣವಾಗಿ ಅಕ್ಕಿ ಕಾಳುಗಳನ್ನು ಅಂಟಿಸಿದ ನಂತರ ಮಗುವಿಗೆ ಇದು ಏನು ಎಂದು ಕೇಳಿ. ಮಗು, ಇದು ಏನು? ಪಕ್ಷಿ. ಇದೇನು ತಿನ್ನುತ್ತದೆ? ಕಾಳು ತಿನ್ನುತ್ತದೆ. ಇದು ಹೇಗೆ ಶಬ್ದ ಮಾಡುತ್ತದೆ? ಚೀವ್ ಚೀವ್ ಎಂದು. ಹೇಗೆ ಶಬ್ದ ಮಾಡುತ್ತದೆ? ಚೀವ್ ಚೀವ್ ಎಂದು. ಈ ರೀತಿ ಮಗುವಿಗೆ ಪಕ್ಷಿಗಳ ಬಗ್ಗೆ ಪರಿಚಯ ಮಾಡಿಸಿ. ಈ ರೀತಿ ಚಟುವಟಿಕೆ ಮಾಡುವುದರಿಂದ ಮಕ್ಕಳಲ್ಲಿ ಕ್ರಿಯಾತ್ಮಕ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಧನ್ಯವಾದಗಳು.